ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಪೆಷಲ್ ಚಿಕನ್ ಮಸಾಲಾನ ರೆಡಿ ಮಾಡ್ತಾ ಇದ್ದೀನಿ ನೀವು ಅದನ್ನು ಟ್ರೈ ಮಾಡ್ಬೋದು ಅದರ ಕಂಪ್ಲೀಟ್ ವಿಡಿಯೋ ಇಲ್ಲಿದೆ ನೋಡಿ ಮೊದಲು ಒಂದು ಕುಕ್ಕರ್ ತಗೊಂಡು ಅದಕ್ಕಾದ ನಂತರದಲ್ಲಿ ಎಣ್ಣೆಯನ್ನು ಹಾಕಿ ಹಾಗೆ ಸ್ವಲ್ಪ ಸಾಸಿವೆ ಜೊತೆಗೆ ಜೀರಿಗೆಯನ್ನು ಹಾಕಿ ಅದಾದ ನಂತರದಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂತಹ ಚಿಕನನ್ನು ನಾನಿಲ್ಲಿ ಅರ್ಧ ಕೆ ಜಿ ಚಿಕನನ್ನು ಯೂಸ್ ಮಾಡ್ತಾ ಇದ್ದೀನಿ ಹೀಗಾಗಿ ತೊಳೆದಿರುವಂತಹ ಚಿಕನ್ನ ಅದಕ್ಕೆ ಹಾಕ್ತಾ ಇದ್ದೀನಿ ಚಿಕನ್ ಹಾಕಿದ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅಂದರೆ ಟೇಸ್ಟ್ಗೆ ತಕ್ಕಂತಹ ಉಪ್ಪು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಎರಡು ವಿಷಲ್ ಹಾಕಿಸ್ಕೊಳ್ಳಿ ಒಂದು ಬಾಂಡ್ಲಿಯಲ್ಲಿ ಸ್ವಲ್ಪ ಧನಿಯಾ ಕಾಳು ಹಾಗೆ ಚಕ್ಕೆ ಒಂದೆರಡು ಏಲಕ್ಕಿ ಕಾಳು ಮೆಣಸನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ನಂತರದಲ್ಲಿ ಅವುಗಳನ್ನೆಲ್ಲ ಒಂದು ಚಿಕ್ಕ ಮಿಕ್ಸಿ ಜಾರ್ನಲ್ಲಿ ಹಾಕಿ ಅದು ಸ್ವಲ್ಪ ತಣ್ಣಗಾದ ನಂತರದಲ್ಲಿ ಹಾಕ್ಕೊಳ್ಳಿ ಆಮೇಲೆ ಚೆನ್ನಾಗಿ ಕಂಪ್ಲೀಟ್ ಪೌಡರ್ ಆಗೋ ಥರ ಅದನ್ನು ರುಬ್ಕೊಳ್ಳಿ ಈಗ ಒಂದು ಬಾಂಡ್ಲಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ಕಾಯಕ್ಕೆ ಬಿಡಿ ಅದಾದ ನಂತರದಲ್ಲಿ ಅದಕ್ಕೆ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅದು ಬ್ರೌನ್ ಕಲರ್ ಬರೋವರೆಗೂ ಕೂಡ ಆ ಬ್ರೌನ್ ಕಲರ್ ಮೇಲೆ ನೀವಾಗಲೇ ಬೇಯಿಸ್ಕೊಂಡಂತಹ ಚಿಕನ್ ಏನಿದೆ ಚಿಕನ್ನ ಎರಡು ವಿಷಲ್ ಹಾಕ್ಸಿರ್ತೀವಿ ಹೀಗಾಗಿ ಇದನ್ನು ಹೆಚ್ಚು ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಸೊ ನೀವು ಈರುಳ್ಳಿ ಬಾಡಿಸಿದ ನಂತರದಲ್ಲಿ ಅದಕ್ಕೆ ಚಿಕನ್ ಹಾಕಿ ಜೊತೆಗೆ ನೀವು ರುಬ್ಬಿಟ್ಕೊಂಡಿರುವಂತಹ ಪೌಡರ್ ಏನಿದೆ ಆ ಮಸಾಲಾ ಪೌಡರನ್ನು ಹಾಕಿ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿಯನ್ನು ನಾನು ಹಾಕೊಂಡಿದ್ದೀನಿ ನೀವು ಕೂಡ ಅದನ್ನೇ ಯೂಸ್ ಮಾಡ್ಕೊಳ್ಬಹುದು ಅಚ್ಚ ಖಾರದ ಪುಡಿಯನ್ನು ಹಾಕಿದ ನಂತರದಲ್ಲಿ ಅದನ್ನು ಕುದಿಯೋಗ್ಬಿಡಿ ಯಾಕಂತ ಹೇಳಿದ್ರೆ ಈಗಾಗಲೇ ಚಿಕನ್ ಬೆಂದಿರುತ್ತೆ ಹೀಗಾಗಿ ಜಾಸ್ತಿ ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ ಬಟ್ ಮಸಾಲ ಅದಕ್ಕೆ ಚೆನ್ನಾಗಿ ತಾಗಬೇಕು ಅನ್ನೋ ಕಾರಣಕ್ಕೆ ಅದನ್ನು ಸ್ವಲ್ಪ ಹೊತ್ತು ಕುದಿಯೋಗ್ಬಿಡಿ ಅದು ಕುದ್ದಾದ ನಂತರದಲ್ಲಿ ಅದಕ್ಕೆ ಬೇಕಾದಷ್ಟು ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ಕೊತ್ತಂಬರಿಯನ್ನು ಇದ್ದೀನಿ ಕೊತ್ತಂಬರಿ ಜೊತೆಗೆ ಪುದೀನಾನ ಇವಾಗ ಸ್ಪೆಷಲ್ ಚಿಕನ್ ಮಸಾಲ ರೆಡಿಯಾಗಿದೆ ಪರೋಟಾ ಅಥವಾ ಅಕ್ಕಿ ರೊಟ್ಟಿ ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು